ನಾನ ಪೃಥ್ವಿರಾಜ್ ಹಾರನಹಳ್ಳಿ ಭಾರತ್ ಬಂದ್ ಇಡೀ ದೇಶದಾದ್ಯಂತ ನಡೆಯತಾ ಇರುವಂತದ್ದು ನಿಧಾನವಾಗಿ ಕಾವೇರ್ತಾ ಇದೆ ಬೆಂಗಳೂರಿನಲ್ಲೂ ಕೂಡ ಮೈಸೂರು ಬ್ಯಾಂಕ್ ಸರ್ಕಲ್ ನಲ್ಲಿ ರೈತರು ಜಮಾವಣೆ ಆಗ್ತಾ ಇದ್ದಾರೆ ಕುರುಬೂರು ಶಾಂತಕುಮಾರ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯತಾ ಇರುವಂತದ್ದು ನೇನು ಸಾಕಷ್ಟು ಸಂಖ್ಯೆಯಲ್ಲಿ ರೈತರು ಕೂಡ ಸೇರ್ಕೊಳ್ಳಿದ್ದಾರೆ ಈಗಾಲರಿ ಬರ್ತಾ ಇರುವಂತದ್ದು ನಿಮಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ ರೈತ ನಾಯಕರಾಗಿರುವಂತ ಕುರುಬೂರು ಶಾಂತಕುಮಾರ್ ಅವರು ಅವರ ನೇತೃತ್ವದಲ್ಲಿ ಸಾಕಷ್ಟು ಜನ ರೈತರು ಈಗಾಲರಿ ಬಂದಿದ್ದಾರೆ ಇನ್ನು ಸಾಕಷ್ಟು ಜನ ಬರ್ತಾ ಇದ್ದಾರೆ ಪ್ರತಿಭಟನೆಯನ್ನ ಈಗಾಲರಿ ಶುರು ಮಾಡಿರುವಂತದ್ದು ರಸ್ತೆಯಲ್ಲೇ ಕುಳಿತು ಉಪಹಾರವನ್ನ ಸೇವಿಸಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು ಈಗಾಲರಿ ಮೈಸೂರು ಬ್ಯಾಂಕ್ ಬಳಿ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ ಅಲ್ಲಿ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಭಾರಿ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು ಎಲ್ಲಾ ಕಡೆನೂ ಕೂಡ ಅಂದ್ರೆ ಆಲ್ಮೋಸ್ಟ್ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ರೈತರು ರೈತಪರ ಸಂಘಟನೆಗಳು ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ತಾಲೂಕು ಕೇಂದ್ರಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಯನ್ನ ಮಾಡುವ ಮುಖಾಂತರ ನಮ್ಮ ಬೆಂಗಳೂರಿನ ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಯಾವ ರೀತಿಯಾಗಿ ಪ್ರತಿಭಟನೆ ನಡೆಯತಾ ಇದೆ ಅನ್ನೋದನ್ನ ನಿಮಗೆ ತೋರಿಸ್ತಾ ಇದೀವಿ ರೈತ ನಾಯಕರಾಗಿರುವಂತ ಕುರುಬೂರು ಶಾಂತಕುಮಾರ್ ಅವರ ನೇತೃತ್ವದಲ್ಲಿ ನಡೆಯತಾ ಇರುವಂತ ಒಂದು ಪ್ರತಿಭಟನೆ ಅವರು ನಿನ್ನೆಯಿಂದಲೇ ಈಗ ಆಲ್ರೆಡಿ ಆ ಒಂದು ಸ್ಥಳದಲ್ಲಿ ಕಾಣಿಯನ್ನ ಹೂಡಿದ್ದಾರೆ ಪ್ರತಿಭಟನೆಯನ್ನ ಮಾಡುತ್ತಾ ಇರುವಂತದ್ದು ನಿನ್ನೆ ಮಾತನಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು 15ನೇ ತಾರೀಕಿನವರೆಗೂ ಕೂಡ ನಾವು ಮಾಡ್ತೀವಿ ಬಿಡೋದಿಲ್ಲ ಇದು ಬರಿ ಭಾರತ್ ಬಂದ್ ಇವತ್ತಿಗೆ ಮಾತ್ರ ಸೀಮಿತವಾಗಿ ನಿಲ್ಲುವಂತದ್ದಲ್ಲ ನಮ್ಮ ಪ್ರತಿಭಟನೆ ಮುಂದುವರಿಯುತ್ತೆ ಅಂತ ಸ್ಪಷ್ಟಪಡಿಸಿದ್ರು नरेंद्र मोदी नीति केंद्र सरकार विचार के संबंध पट्टे रैत नायक कुरुबूरु शांतकुमार नम पॉलिटिकल ब्यूरो मुख्यस्थर चिदानंद पटेल नोड़ केंद्र सरकार तरलोडिरतक रैत मसूदे विरोधी इवतु भारत बंधन आचरलाते हिन्दली बेंगलूरी प्रमुख रस्ते आगे मैसूर बैंक सर्कल कैतर प्रतिभा विशेषवा प्रतिभा रस्तल ऊट मुखातर अगर बेगना उपहार सेवस मुखात प्रतिभा आ मुखातर केंद्र सरकार मसूद वापस तक इवर आग्रह आगे तुम गमनबू इवर सी बिगी पोलिस बंदोबस्त है बेंगलूरी प्रमुख रस्ते मेजेस्टिके जॉन आगतक ಕೆಂಪೇಗೌಡ ಬಸ್ ನಿಲ್ದಾಣ ಕ್ಕೆ ಜಾಯಿನ್ ಆಗುವಂತ ರಸ್ತೆ ತಾವು ಗಮನಿಸಬಹುದು ಇರ್ತಕ್ಕಂತ ರೈತರು ಊಟ ಮಾಡ್ತಿದ್ದಾರೆ ರೈತರು ಸುತ್ತ ಪೊಲೀಸರು ಇವತ್ತು ಪ್ರತಿಭಟನೆ ಪೊಲೀಸರು ಅವರಿಗೆ ಒಂದಕಡೆ ಎಲ್ಲಂದ್ರೆ ಬಂದೋಬಸ್ತ್ ಮಾಡ್ತಿದ್ದಾರೆ ತಾವು ಗಮನಿಸಬಹುದು ರೈತರು ಎಷ್ಟಿದ್ದಾರೆ ಆದ್ರೆ ಎರಡು ಪಟ್ಟು ರೈತರು ಇಲ್ಲಿ ಸೆಕ್ಯೂರಿಟಿಯನ್ನು ಕೊಡ್ತಿದ್ದಾರೆ ಇದು ಪ್ರಮುಖ ರಸ್ತೆ ಆಗಿದ್ರಿಂದ ಇಲ್ಲಿ ಟ್ರಾಫಿಕ್ ಜಾಮ್ ಕೂಡ ಆಗ್ತಿದೆ ತಾವು ಗಮನಿಸಬಹುದು ಇಲ್ಲಿ ಎಲ್ಲಾ ವೆಹಿಕಲ್ ಗಳು ಇಲ್ಲಿ ನಿಂತಿದ್ದಾವೆ ಟ್ರಾಫಿಕ್ ಜಾಮ್ ಕೂಡ ಆಗ್ತಿದೆ ಯಾಕಂತ ಹೇಳಿದ್ರೆ ರೈತರು ತಮ್ಮ ಪ್ರತಿಭಟನೆಯನ್ನ ಇಲ್ಲಿ ಊಟ ಮಾಡೋ ಮುಖಾಂತರ ಅಂದ್ರೆ ಬೆಳಗಿನ ಉಪಹಾರ ಸೇವಿಸೋ ಮುಖಾಂತರ ಪ್ರತಿಭಟನೆಯನ್ನ ದಾಖಲಿಸುತ್ತಿದ್ದಾರೆ ತಾವು ಗಮನಿಸಬಹುದು ಇದೆಲ್ಲ ಕೂಡ ಟ್ರಾಫಿಕ್ ಜಾಮ್ ಆಗಿದೆ ಪ್ರಮುಖ ರಸ್ತೆಯಲ್ಲಿ ಪ್ರತಿಭಟನೆ ಮಾಡುತ್ತಿರೋದ್ರಿಂದ ಇಲ್ಲಿ ಬಸ್ ಕೂಡ ನಿಂತಿರುವಂತದ್ದು ತಾವು ಗಮನಿಸಬಹುದು ರೈತರು ತಮ್ಮ ಪ್ರತಿಭಟನೆಯನ್ನ ಬೆರಳಿಕೆ ಸಂಕೇತದಲ್ಲಿ ಕೂಡ ನಮ್ಮ ಪ್ರತಿಭಟನೆಯನ್ನ ದಾಖಲಿಸುತ್ತಿದ್ದಾರೆ ಬನ್ನಿ ಈ ಎಲ್ಲದರ ಬಗ್ಗೆ ಮಾತನಾಡಲು ರೈತ ಮುಖಂಡರಿದ್ದಾರೆ ಸರ್ ತಾವು ಯಾಕೆ ಈ ಪ್ರತಿಭಟನೆಯನ್ನ ಈ ರೀತಿ ದಾಖಲು ಮಾಡ್ತೀರಾ ಸರ್ ಇವತ್ತು ನಾವು ಬೆಂಗಳೂರಿನಲ್ಲಿ ಭಾರತ್ ಬಂದ್ಗೆ ರೈತರು ಬೆಂಬಲ ಕೊಡ್ತಾ ಇದ್ದೀವಿ ಕಾರಣ ಇಷ್ಟೇ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರು ರೈತರ ಸಣ್ಣ ಹಿಡುವಳಿ ರೈತರನ್ನ ಭೂ ಸುಧಾರಣೆ ತಂದು ಭೂಮಿ ಈನರನ್ನಾಗಿ ಮಾಡ್ತಾ ಇದ್ದಾರೆ ವಿದ್ಯುತ್ ಅನ್ನ ಖಾಸಗೀಕರಣ ಮಾಡ್ತಾ ಇದ್ದಾರೆ ಜೊತೆಗೆ ಏನು ಎಪಿಎಂಸಿ ಕಾಯ್ದೆಗಳನ್ನು ತಿದ್ದುಪಡಿ ಮಾಡಿ ರೈತರಿಗೆ ಯಾವುದೇ ಬೆಲೆ ಸಿಗದಂತೆ ಅನ್ಯಾಯ ಮಾಡುವಂತ ಕೆಲಸನ ಮಾಡ್ತಾ ಇದ್ದಾರೆ ಅದೇ ರೀತಿ ಪ್ರಮುಖವಾಗಿ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷರು ಹಿರಿಯ ರೈತ ಮುಖಂಡರಾಗಿರತಕ್ಕಂತ ಕುರುಬೂರು ಶಾಂತಕುಮಾರ್ ತಮ್ಮ ಪ್ರತಿಭಟನೆಯನ್ನ ಇಲ್ಲಿ ಬೆಳಗಿನ ಉಪಹಾರವನ್ನು ಸೇವಿಸುವ ಮುಖಾಂತರ ದಾಖಲಿಸಿದ್ದಾರೆ ಮೈಸೂರು ಬ್ಯಾಂಕ್ ಸರ್ಕಲ್ಲಿ ಸರ್ ನೀವು ಇಲ್ಲಿ ಉಪಹಾರ ಸೇವಿಸುವ ಮುಖಾಂತರ ತಮ್ಮ ಪ್ರತಿಭಟನೆಯನ್ನ ವಿನೂತನವಾಗಿ ದಾಖಲು ಮಾಡ್ತೀರಾ ನಿಮಗೆ ಎಲ್ಲ ಒಂದಕಡೆ ಇಡೀ ದೇಶಾದ್ಯಂತ ಇವತ್ತು ಪ್ರತಿಭಟನೆ ಆಗ್ತಿದೆ ನಿಮಗೆ ನೀವೇನು ಈ ಮಸೂದೆಯನ್ನ ಕೇಂದ್ರ ಸರ್ಕಾರ ವಾಪಸ್ ತಗೊಳ್ತಂತ ವಿಶ್ವಾಸ ಇದೆಯಾ ಕೇಂದ್ರ ಸರ್ಕಾರ ವಾಪಸ್ ತಗೊಳ್ಳಲೇಬೇಕು ತಗೊಳ್ಳದೇ ಇದ್ರೆ ಇಡೀ ದೇಶದ ರೈತರು ಕೈ ಕಟ್ಟಿ ಕೂರೋದಿಲ್ಲ ಅನ್ನುವಂತ ಎಚ್ಚರಿಕೆ ಕೊಡ್ತಾ ಇದೀವಿ ರೈತರು ಹೋರಾಟ ಗಿಡದ ಮೇಲೆ ಅವರ ಸಾವು ಕೂಡ ಎದುರೋದಿಲ್ಲ ರೈತರ ಸಾವಾದರೂ ತ್ಯಕ್ಸದೆ ಹೋರಾಟವನ್ನ ಮಾಡ್ತೀವಿ ನರೇಂದ್ರ ಮೋದಿ ಅವರೇ
ನಿಮಗೆ ಗೌರವಯುತವಾಗಿ ಹೇಳ್ತಾ ಇದೀವಿ, ನಿಮ್ಮ ಮಾಡಿರತಕ್ಕಂತ ಕಷ್ಟಕಾಲದಲ್ಲಿ ಮಾಡಿರತಕ್ಕಂತ ಕಾಯ್ದೆಗಳನ್ನು ವಾಪಸ್ ಪಡೆಯಬೇಕು ಅಂತಕಂತದ್ದು ನಮ್ಮ ಎಚ್ಚರಿಕೆ. ಒಟ್ಟಾರೆ ಈ ಕೇಂದ್ರ ಸರ್ಕಾರ ಈ ಮಸೂದೆಯನ್ನು ತರೋದ್ರಿಂದ ಬಹಳಷ್ಟು ಜನ ಇದು ಲಾಭದಾಯಕ ಆಗುತ್ತೆ ಅಂತ ಹೇಳಿ ಕೃಷಿ ತಜ್ಞರು ಕೂಡ ಹೇಳಿದ್ದಾರೆ. ಆದರೆ ನೀವೆಲ್ಲ ಒಂದು ಕಡೆ ವಿರೋಧ ಮಾಡ್ತೀರಾ, ಇಲ್ಲೊಂದು ಕಡೆ ಇದು ಕೇಂದ್ರ ಸರ್ಕಾರದ ವಿರುದ್ಧ ಇರತಕ್ಕಂಥ ಹೋರಾಟನ ಅಥವಾ ಮಸೂದೆ ಇರತಕ್ಕಂಥ ಮಸೂದೆ ವಿರುದ್ಧ ಇರುವಂಥ ಹೋರಾಟನ? ನಾವು ಈ ಮಸೂದೆ ತಂದಿರತಕ್ಕಂಥ ವಿರುದ್ಧವಾಗಿ ಹೋರಾಟ, ನಾವು ಮಸೂದೆಯನ್ನು ವಾಪಸ್ ಪಡಿಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಕುರುಬೂರು ಶಾಂತಕುಮಾರ್ ಅವರ ಅಭಿಪ್ರಾಯ. ಕ್ಯಾಮರಾ ಪರ್ಸನ್ ಶೋಭ ಜೊತೆ ಮೈಸೂರು ಬ್ಯಾಂಕ್ ಸರ್ಕಲ್ ನಿಂದ ಬೆಂಗಳೂರು. ನೋಡ್ತಾ ಇದ್ದೀರಲ್ಲ ಈಗಾಗಲೇ ರೈತ ನಾಯಕರೆಲ್ಲರೂ ಕೂಡ ಬಂದಿದ್ದಾರೆ, ಹಾಗೆ ರೈತರು ಕೂಡ ಬಂದಿರುವಂಥದ್ದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಕಂಪ್ಲೀಟ್ ಆಗಿ ಪೊಲೀಸರ ಸರ್ಪಗಾವಲನ್ನು ಕೂಡ ಹಾಕಲಾಗಿದೆ. ಈ ಮೇಯ್ನ್ ಆಗಿ ಮೆಜೆಸ್ಟಿಕ್ ಭಾಗದ ಸುತ್ತಮುತ್ತ ಇರುವಂಥ ಪ್ರದೇಶಗಳು, ಈ ಟೌನಲ್ಲಾಗಿರ್ಬೋದು, ಮೈಸೂರು ಬ್ಯಾಂಕ್ ಸರ್ಕಲ್ ಆಗಿರ್ಬೋದು, ಫ್ರೀಡಂ ಪಾರ್ಕ್ ಆಗಿರ್ಬೋದು, ಕೆ ಆರ್ ಸರ್ಕಲ್ ಆಗಿರ್ಬೋದು, ಮತ್ತು ಮೌರ್ಯ ಸರ್ಕಲ್ ಆಗಿರ್ಬೋದು, ಇಲ್ಲೆಲ್ಲ ಕಡೆಯೂ ಕೂಡ ಸಾಕಷ್ಟು ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಇನ್ನು ಈ ಒಂದು ರೈತರ ಹೋರಾಟ ಭಾರತ್ ಬಂದ್ವರೆಗೂ ಕೂಡ ಬಂದಿರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಪ್ರೊಫೆಸರ್ ಎಂ ಜಿ ಹೆಗ್ಡೆ ಅವರು, ಸಾಮಾಜಿಕ ಹೋರಾಟಗಾರರು, ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಪ್ರೊಫೆಸರ್ ಎಂ ಜಿ ಹೆಗ್ಡೆ ಸರ್, ಈಗ ಆಲ್ರೆಡಿ ನೋಡ್ತಾ ಇದ್ದೀರಾ ಸೆಪ್ಟೆಂಬರ್ನಲ್ಲಿ ಈ ಒಂದು ವಿಧೇಯಕವನ್ನು ಕಾಯ್ದೆಯನ್ನು ತಂದಂಥ ಸಂದರ್ಭದಿಂದಲೂ ಕೂಡ ವಿರೋಧ ವ್ಯಕ್ತವಾಗ್ತಾನೇ ಇದೆ, ಅದು ಇನ್ನಷ್ಟು ತೀವ್ರತೆಯನ್ನು ಪಡ್ಕೊಂಡಿರುವಂಥದ್ದು ಅಂದರೆ ಈಗ ಅಂದರೆ ಕಳೆದ 13 ದಿನಗಳಿಂದ ಪಂಜಾಬ್ನ ರೈತರೆಲ್ಲರೂ ಕೂಡ ಹೋರಾಟವನ್ನು, ಹರಿಯಾಣ ಭಾಗದ ರೈತರು, ಇನ್ನೂ ಸಾಕಷ್ಟು ಭಾರತದಲ್ಲೆಲ್ಲ ನಡೀತಾ ಇರುವಂಥ ಹೋರಾಟಕ್ಕೆ ಈಗ ಸ್ವಲ್ಪ ಮಟ್ಟಿಗೆ ಅದು ತೀವ್ರತೆ ಇನ್ನೂ ಜಾಸ್ತಿ ಆಗಿರುವಂಥದ್ದು, ಯಾಕೆ ಕೇಂದ್ರ ಸರ್ಕಾರ ಬಗ್ತಾ ಇಲ್ಲ ಅಂತ ಅನ್ಸುತ್ತೆ ನಿಮಗೆ? ಕೇಂದ್ರ ಸರ್ಕಾರ ಬಗ್ಗುವ ಪ್ರಶ್ನೆ ಅಫ್ಕೋರ್ಸ್ ಅವರ ರಾಜಕೀಯ ನಿಲುವುಗಳು ಮತ್ತು ಅವರ ಆಡಳಿತದ ನಿಲುವುಗಳು ಅದೇನಿದೆ ಗೊತ್ತಿಲ್ಲ. ಆದರೆ ಪ್ರಾಯಶಃ ಒಂದು ಜನಾಭಿಪ್ರಾಯದ, ನೈಜ ಜನಾಭಿಪ್ರಾಯದ ಪ್ರತಿಭಟನೆ ಇವತ್ತು ಭುಗಿಲೆದ್ದಿದೆ. ಈಗ ಸರ್ಕಾರ ಎಚ್ಚೆತ್ತುಕೊಳ್ಳದೆ ಹೋದರೆ ಮುಂದೆ ಸರ್ಕಾರಕ್ಕೆ ಖಂಡಿತವಾಗಿ ದೊಡ್ಡ ಸಮಸ್ಯೆ ಆಗಿದ್ದು ಪರಿಣಮಿಸುತ್ತದೆ. ಮತ್ತು ಇಂಥ ಕಾಯ್ದೆಗಳನ್ನು ಜಾರಿಗೆ ತರುವ ಮೊದಲೇ ಯಾವತ್ತೂ ಸಾರ್ವಜನಿಕ ಚರ್ಚೆ ಆಗಬೇಕು. ಇಲ್ಲಿ ಈ ದೇಶದಲ್ಲಿ 70% ರೈತರು ದೇಶದ ಬೆನ್ನೆಲುಬು ಏನೇನೋ ಹೇಳ್ತೇವೆ ನಾವು, ಅಂಥ ವಿಷಯಗಳಲ್ಲಿ ನೀವು ಕೈ ಹಾಕುವಾಗ ಒಂದು ಸಾರ್ವಜನಿಕ ಸಂವಾದ ಆಗಬೇಕಿತ್ತಲ್ಲ. ಸಾರ್ವಜನಿಕ ಸಂವಾದ ಆಗದೇನೆ ಏಕಾಏಕಿ ಕಾನೂನನ್ನು ಜಾರಿಗೆ ತರುವ ಆತುರತೆ, ಅದು ಕೊರೋನಾದಂಥ ಸಂಕಷ್ಟ ಸಮಯದಲ್ಲಿ ಯಾಕೆ ತಂದ್ರಿ ಹೇಳುವಂಥದ್ದು ಒಂದು ಪ್ರಶ್ನೆ. ಎರಡನೇದು, ಇವತ್ತು ರೈತರಿಗೆ ನೀವು ದಲ್ಲಾಳಿಗಳು, ದಲ್ಲಾಳಿಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಅಂತೇಳಿ ನೀವು ಕಾನೂನು ತಂದಿದ್ದೀರಿ ಅಂತ ಆದರೆ, ನನ್ನ ಪ್ರಶ್ನೆ ಅತ್ಯಂತ ಸರಳವಾಗಿದೆ, ಈ ಹೊಸ ಕಾನೂನಿನಲ್ಲಿ ದಲ್ಲಾಳಿಗಳ ನಿಯಂತ್ರಣಕ್ಕೆ ಯಾವ ಅಂಶ ಇದೆ ಅಂತ ನನಗಂತೂ ಗೊತ್ತಿಲ್ಲ. ಹೀಗಿರುವಾಗ ನಿಮ್ಮ ಮೂಲ ಉದ್ದೇಶವೇ ರಾಂಗ್. ಎರಡನೇದು, ಎ ಪಿ ಎಂ ಸಿಗೆ ನೀವು ಮುಕ್ತ ಮಾರುಕಟ್ಟೆ, ಯಾರು ಬೇಕಾದರೂ ತಗೊಳ್ಬಹುದು ಅಂತ ಹೇಳ್ತೀರಿ. ಯಾರು ಬೇಕಾದರೂ ಹೋಗಿ ಎ ಪಿ ಎಂ ಸಿಗೆ ತಗೊಳ್ಬೋದಿತ್ತಲ್ಲ, ಎ ಪಿ ಎಂ ಸಿಯಲ್ಲೇ ಖರೀದಿ ಮಾಡ್ಬೋದಲ್ಲ. ಅದಕ್ಕೆ ನೀವು ಎನ್ಕರೇಜ್ ಮಾಡಿ ದಲ್ಲಾಳಿ ನಿಯಂತ್ರಣಕ್ಕೆ ಕಾನೂನು ತರಬೇಕಿತ್ತು. ನೀವು ಸೀತ ಆಗಿದೆ ಅಂತೇಳಿ ಮೂಗು ಹೋಯ್ತೇನೆ ಅಂದರೆ, ಇನ್ನೂ ಒಂದು ಕ್ವೈಟ್ ಇಂಟ್ರೆಸ್ಟಿಂಗ್ ಏನಂತಂದರೆ, ಇವತ್ತು ಈ ತನಕವು ರೈತರು ಕೇವಲ ಎ ಪಿ ಎಂ ಸಿಗೆ ಕೊಡ್ತಾ ಇದ್ರು ಅಂತಲ್ಲ, ಅನೇಕ ವಸ್ತುಗಳು ಇವತ್ತು ನೇರವಾಗಿಯೂ ಮಾರುಕಟ್ಟೆಗೆ ಹೋಗ್ತಾ ಇತ್ತು. ಈಗ ನಮ್ಮಲ್ಲಿ ಸಿರಿಸಿಯೇ ಉತ್ತರ ಕನ್ನಡ ಭಾಗದಲ್ಲಿ ನಿಮಗೆ ಗೊತ್ತಿರುವಾಗ ಅಡಿಕೆಗಳನ್ನು ಖಾಸಗಿಯವರಿಗೆ ಗುತ್ತಿಗೆ ಕೊಡ್ತಿದ್ರು, ಕೊಯ್ಲಿಕ್ಕೆ ಗುತ್ತಿಗೆ ಕೊಟ್ಟುಬಿಡ್ತಾರೆ. ಇನ್ನು ನಿಮ್ಮ ಬ್ಯಾಂಗ್ಳೂರು ಕೋಲಾರ ಸೈಡ್ನಲ್ಲಿ ಕೆಲವು ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್, ಕೆಲವು ಡೆಕೋರೇಟಿವ್ ಫ್ಲವರ್ಸ್, ಅದನ್ನೆಲ್ಲ ನೇರವಾಗಿ ಕ್ಯಾಟ್ರಿಂಗ್ನವರಿಗೋ ಹೋಟೆಲ್ನವರಿಗೋ ಕೊಡುವಂಥ ವ್ಯವಸ್ಥೆ ಕೂಡ ಇತ್ತು. ಹಾಗಾಗಿ ನಿಮ್ಮ ಕಾಯ್ದೆಯ, ಇವರ ಕಾಯ್ದೆಯ ಉದ್ದೇಶ ಮೇಲ್ನೋಟಕ್ಕೆ ಕಾಣುವಂಥದ್ದು, ನಮ್ಮ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಒಂದಿಷ್ಟು ಯೋಜನೆಗಳನ್ನು ಜಾರಿಗೆ ತರಲಿಕ್ಕೆ ಅವರಿಗೆ ಸಾವಿರಾರು ಎಕರೆ ಜಾಗ ಬೇಕು, ಅದಕ್ಕೆ ಪೂರಕವಾಗಿ ಒಂದು ಕಾನೂನು, ಅವರಿಗೆ ಈ ಕೃಷಿ ಉತ್ಪನ್ನಗಳ ಮೇಲೆ ಮಾರುಕಟ್ಟೆಯಲ್ಲಿ ನಿಯಂತ್ರಣ ಹೇರಬೇಕು, ಅದಕ್ಕೊಂದಿಷ್ಟು ಕಾನೂನು, ಅವರಿಗೆ ವಿದ್ಯುತ್ ಶಕ್ತಿ ವ್ಯವಸ್ಥೆ ಆಗಬೇಕು,
ಅದಕ್ಕೆ ವಿದ್ಯುತ್ ಶಕ್ತಿಗೆ ಸಂಬಂಧಪಟ್ಟ ಒಂದಷ್ಟು ಕಾನೂನು ತಿದ್ದುಪಡಿ, ಕಾರ್ಮಿಕರ ಸಮಸ್ಯೆ ಬರಬಾರದು ಅದಕ್ಕೋಸ್ಕರ ಕಾರ್ಮಿಕ ಕಾಯ್ದೆಯಲ್ಲಿ ಒಂದು ತಿದ್ದುಪಡಿ. ಸೊ ಈ ಎಲ್ಲ ಕಾಯ್ದೆಗಳು ನಮ್ಮ ಏನು ಬಹುರಾಷ್ಟ್ರೀಯ ಕಂಪನಿಗಳ ಯೋಜನೆಯ ಏನು ಹೇಳ್ತಾರೆ ಡೀಟೇಲ್ಸ್ ಪ್ರಾಜೆಕ್ಟ್ ರಿಪೋರ್ಟ್ DPA ಅದಕ್ಕೆ ಪೂರಕವಾಗಿ ಈ ಕಾಯ್ದೆಗಳನ್ನು ಜಾರಿಗೆ ತಂದದ್ದು. ಇದನ್ನ ಸರ್ಕಾರ ಒಪ್ಪುವ ತನಕ ಈ ಹೋರಾಟ ಬಹುಶಃ ಕಂಟಿನ್ಯೂ ಆಗೇ ಆಗ್ತದೆ. ಸರ್ಕಾರ ಈಗ ಎಚ್ಚರಗೊಳ್ಳುವುದು ಅಗತ್ಯ ಇದೆ. ಓಕೆ ಸರ್, ಮಾತನಾಡ್ತಾ ಹೋಗ್ತೀನಿ ಹಾಗೆ ಸಂಪರ್ಕದಲ್ಲಿ.